ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಒಂದು ಪ್ರಮುಖವಾಗಿರತಕ್ಕಂಥ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟರು ಹಾಗೆ ಒಂದು ಪ್ರಕಟಣೆ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಕಾವೇರಿ ಭವನ ಬೆಂಗಳೂರಲ್ಲಿರ್ತಕ್ಕಂಥ ಆಫೀಸ್ನಿಂದ ಬಂದಿರುವಂತಹ ಈ ಒಂದು ನೋಟಿಫಿಕೇಷನ್ನಲ್ಲಿ ವಿವಿಧ ಹುದ್ದೆಗಳಿಗೆ ಇಲ್ಲಿ ಒಂದು ಪ್ರಕಟಣೆಯನ್ನು ಹೊಡಿಸಿರ್ತಕ್ಕಂಥದ್ದು ಮೊದಲನೇ ಹುದ್ದೆ ನೋಡೋದಾದರೆ ಸಮಾಲೋಚಕರು ಅಂತಕ್ಕಂಥ ಹುದ್ದೆ ಇದೆ ಎರಡು ಹುದ್ದೆಗಳಿರ್ತಕ್ಕಂಥದ್ದು ಈ ಹುದ್ದೆಗಳಿಗೆ ತಾವು ಏನು ವಿದ್ಯಾರ್ಥಿ ಮತ್ತು ಅಭವನು ಹೊಂದಿರಬೇಕು ಅಂತ ನೋಡೋದಾದರೆ ಗ್ರಾಜ್ಯುವೇಟ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಎಂ ಬಿ ಎ ವಿತ್ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುವಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವೇತನ ಇರುವಂಥದ್ದು ಮಂತ್ಲಿ ಗಮನಿಸಬಹುದು ಎರಡನೇದು ಘನ ಮತ್ತು ದ್ರವತರಾಜ್ಯ ನಿರ್ವಹಣಾ ಸಮಾಲೋಚಕರು ಅಂತ ಇರುವಂಥದ್ದು ಇದಕ್ಕೆ ಗ್ರಾಜ್ಯುವೇಟ್ ಇನ್ ಎನ್ವಿರಾಮೆಂಟಲ್ ಇಂಜಿನಿಯರಿಂಗ್ ಆರ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂತ ಇದೆ ಈ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಂದ ನಲವತ್ತೈದು ಸಾವಿರ ರೂಪಾಯಿ ವೇತನ ಇರುವಂಥದ್ದನ್ನು ತಾವು ಗಮನಿಸಬಹುದು ಮುಂದೆ ಮೂರನೇ ಹುದ್ದೆ ನೋಡೋದಾದರೆ ಜಿಲ್ಲಾ ಯೋಜನಾ ವ್ಯವಸ್ಥಾಪಕ ಅಂತಕ್ಕಂಥ ಹುದ್ದೆಗಳಿವೆ ಈ ಒಂದು ಹುದ್ದೆಗೆ ತಾವು ಏನು ವಿದ್ಯಾರ್ಥಿ ಹೊಂದಿರಬೇಕು ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಟನ್ನು ಮಾಡಿರಬೇಕು ಮ್ಯಾನೇಜ್ಮೆಂಟಲ್ಲಿ ಅಥವಾ ಸೋಷಿಯಲ್ ಸೈನ್ಸಲ್ಲಿ ಅಥವಾ ಸೋಷಿಯಲ್ ವರ್ಕಲ್ಲಿ ಅಥವಾ ರಿಲಿವೆಂಟ್ ಪ್ರೊಫೆಷನಲ್ ಅಲ್ಲಿ ಮಾಡಿರ್ತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೂ ಕೂಡ ಮೂವತ್ತೈದರಿಂದ ನಲವತ್ತೈದು ಸಾವಿರ ರೂಪಾಯಿ ಮಾಸಿಕ ವೇತನ ಇರುವಂಥದನ್ನು ನೋಡಬಹುದು ಈ ಹುದ್ದೆ ವೆಕೆನ್ಸ್ಗಳಿರುವಂಥದ್ದು ಗದಗ ಬಳ್ಳಾರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದೆ ಜಿಲ್ಲಾ ಎಮ್ ಐ ಎಸ್ ಅಂತ ಎಂಟು ಹುದ್ದೆಗಳಿವೆ ಸ್ನೇಹಿತರೆ ಎಮ್ ಸಿ ಎ ಅಥವಾ ಸ್ಟೆಟಿಸ್ಟಿಕ್ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಸಿಕ ವೇತನ ಈ ಹುದ್ದೆಗಳಿಗೆ ಇರುವಂಥದ್ದು ಇನ್ನು ಇನ್ನು ಮುಂದೆ ಒಂದು ಒಂದು ಉದ್ಯೋಗ ನೋಡೋದಾದರೆ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಸಮಾಲೋಚಕರು ಅಂತಕ್ಕಂಥ ಹುದ್ದೆಗಳಿವೆ ಇದಕ್ಕೆ ತಾವು ಪೋಸ್ಟ್ ಗ್ರಾಜ್ಯುವೇಷನ್ ಪಿ ಜಿಯನ್ನು ಮಾಡಿರಬೇಕಾಗುತ್ತೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕಾಗುತ್ತೆ ಮಾಸ್ ಕಮ್ಯುನಿಕೇಷನ್ ಅಥವಾ ಜರ್ನಲಿಸಮಲ್ಲಿ ಅಂತ ಇದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ವೇತನ ಇರುವಂಥದ್ದು ಇದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಮುಂದೆ ನೈರ್ಮಲ್ಯ ಹಾಗೂ ಶುಚಿತ್ವ ಒಂದು ಹುದ್ದೆ ಇದೆ ಇಲ್ಲಿ ನಾಲ್ಕು ಹುದ್ದೆಗಳಿರ್ತಕ್ಕಂಥದ್ದು ಗ್ರ್ಯಾಜು ಡಿಗ್ರಿ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಸೋಷಿಯಲ್ ಸೈನ್ಸು ಅಥವಾ ಪಬ್ಲಿಕ್ ಹೆಲ್ತ್ ಅಥವಾ ರೂರಲ್ ಮ್ಯಾನೇಜ್ಮೆಂಟಲ್ಲಿ ಮಾಡಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ಇರುವಂಥದ್ದು ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಮತ್ತು ಮಂಡ್ಯ ಹಾಗೂ ಹಾವೇರಿಯಲ್ಲಿ ಖಾಲಿ ಹುದ್ದೆಗಳಲ್ಲಿ ಇರತಕ್ಕಂಥದ್ದು ತದನಂತರದಲ್ಲಿ ಬೆಂಗಳೂರು ರೂರಲ್ ಮತ್ತು ಬೆಳಗಾವಿ ಹಾವೇರಿ ಗಳಲ್ಲಿ ಕೂಡ ಈ ಘನ ಮತ್ತು ದ್ರವತ್ಯಾಜ್ಯ ನಿರ್ವಹಣಾ ಸಮಾಲೋಚಕರಂತಹ ಹುದ್ದೆಗಳಿವೆ ಅದಕ್ಕೂ ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ಇರುವಂಥದ್ದು ಮುಂದೆ ಮೇಲ್ವಿಚಾರಣೆ ಹಾಗೂ ಮೌಲ್ಯಮಾಪನ ಸಮಾಲೋಚಕರು ಅಂತಕ್ಕಂಥ ಒಂದು ಹುದ್ದೆ ಇದೆ ಎಮ್ ಸಿ ಎ ಅಥವಾ ಸ್ಟ ಸ್ಟಟಿಕ್ಸು ಸ್ಟಾಟಿಸ್ಟಿಕ್ಸು ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸು ಅಥವಾ ಬಿ ಕಂಪ್ಯೂಟರ್ ಸೈನ್ಸ್ ಮಾಡಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ಇರುವಂಥದ್ದು ವೆಕೆಂಟ್ ಇರ್ತಕ್ಕಂಥ ಡಿಸ್ಟಿಕ್ ನೋಡೋದಾದರೆ ಬಳ್ಳಾರಿ ಅಂತ ತಿಳಿಸಲಾಗಿದೆ ಇನ್ನು ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥ ಒಂದು ಹುದ್ದೆ ಸ್ನೇಹಿತರೆ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥದ್ದು ಇದಕ್ಕೆ ಎಂ ಎಸ್ ಡಬ್ಲ್ಯೂ ಅಥವಾ ಎಮ್ ಎ ಅಥವಾ ಪೋಸ್ಟ್ ಗ್ರ್ಯಾಜುಯೇಟನ್ ಇನ್ ರೂರಲ್ ಡೆವಲಪ್ಮೆಂಟ್ ಆರ್ ಸೋಷಿಯಲ್ ಸೈನ್ಸ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೂ ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ಇರುತ್ತೆ ಗಮನ ಇರಲಿ ಇದು ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥದ್ದು ಅಥವಾ ಹೊರಗುತ್ತಿಗೆ ಅವಧಿ ಅಂತ ಏನು ಕರಿತೀವಿ ಆ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಗರಿಷ್ಠ ವಯೋಮಿತಿ ನಲವತ್ತೈದು ವರ್ಷ ಸ್ನೇಹಿತರೆ ಸ್ನೇಹಿತರ ಗಮನ ಇರಲಿ ನೋಡ್ತಾ ಇರತಕ್ಕಂಥವರು ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲಿಕ್ಕಿದ್ರೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಜೊತೆಗೆ ನಿಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ನಿಮ್ಮಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಅಭ್ಯರ್ಥಿಗಳಿಗೆ ಈ ಹುದ್ದೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ ಹಾಗಾಗಿ ಅವರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ ನೀವು ನೋಡಿರ್ತಕ್ಕಂಥ ಏನು ಈ ವಿಡಿಯೋ ಇದೆ ನಿಮಗೆ ಮಾಹಿತಿ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಡ್ಬೋದು ಹಾಗೂ ಇದನ್ನು ಶೇರ್ ಕೂಡ ಮಾಡಿ ಸ್ನೇಹಿತರೆ ಮುಂದೆ ವಯಮಾನ ನೋಡೋದಾದರೆ ನಲವತ್ತೈದು ವರ್ಷ ಗರಿಷ್ಠ ವಯಮಿತಿ ಇದೆ ಸ್ನೇಹಿತರೆ ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡೋದಾದರೆ ನೀವು ಒಂದು ರೆಸ್ಯೂಮನ್ನು ತುಂಬಬೇಕಾಗುತ್ತೆ ಅದು ಆರ್ ಡಿ ಪಿ ಆರ್ ಇಲಾಖೆಯ ಒಂದು ವೆಬ್ಸೈಟ್ ಒಳ ಲಭ್ಯ ಇರುತ್ತೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಡೌನ್ಲೋಡ್ ಮಾಡಿಕೊಂಡು ಆ ಅರ್ಜಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅದಕ್ಕೆ ನೀವು ವಯಸ್ಸಿನ ದೃಢೀಕರಣ ವಿದ್ಯಾರ್ಥಿ ಅನುಭವ ನಿಮ್ಮ ಏನು ಪ್ರಮುಖ ಸಾಮರ್ಥ್ಯಗಳಿವೆ ಅವುಗಳನ್ನೆಲ್ಲವನ್ನು ಕೂಡ ಜೆರಾಕ್ಸ್ ಮಾಡಿ ಆ ಒಂದು ಅರ್ಜಿಗೆ ತಾವು ಏನು ಮಾಡಬೇಕಾಗತ್ತೆ ಅಂದರೆ ಅಟ್ಯಾಚ್ ಮಾಡಬೇಕಾಗತ್ತೆ ಅಟ್ಯಾಚ್ ಮಾಡಿ ಅದನ್ನು ತಾವು ಕಳಿಸ್ಕೊಡ್ಬೇಕಾಗತ್ತೆ ಯಾವ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕಂದ್ರೆ ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಎರಡನೇ ಮಹಡಿ ಕೆ ಎಚ್ ಬಿ ಕಟ್ಟಡ ಕಾವೇರಿ ಭವನ ಕೆ ಜಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಈ ವಿಳಾಸಕ್ಕೆ ತಾವು ಕಳ್ ಕಳಿಸ್ಕೊಡ್ಬೇಕಾಗತ್ತೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಒಳಗೆ ನೀವು ಇದನ್ನು ಕಳಿಸ್ಕೊಡ್ಬೇಕು ಅಂತ ಕೂಡ ತಿಳಿಸ್ತಾ ಇದ್ರೆ ಸ್ನೇಹಿತರೆ ಅದಾದಮೇಲೆ ಯಾವ ರೀತಿ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ನಾನು ನೋಡೋದಾದರೆ ಸ್ನೇಹಿತರೆ ನಿಮ್ಮ ಒಂದು ಏನು ಅನುಭವ ಆಗಿರಬಹುದು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಆಗಿರಬಹುದು ಇದರ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನೀವು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಅರ್ಜಿ ನಮೂನೆಯಲ್ಲಿ ಆ ಮೊಬೈಲ್ ನಂಬರಿಗೆ ಕರೆ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ನೀವು ಸೆಲೆಕ್ಟ್ ಆಗಿದ್ದಿರೋ ಇಲ್ಲ ಅಂತ ಅವರೇ ಹೇಳ್ತಾರೆ ಸ್ನೇಹಿತರೆ ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ ನೀವು ಈ ವಿದ್ಯೆಯನ್ನು ಪಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇದಷ್ಟು ಈ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಸ್ನೇಹಿತರೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೇನೆ ಈ ಮಾಹಿತಿಯ ಏನು ವಿಡಿಯೋ ಇದೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಕೊಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ಕೂಡ ಜಾಯ್ನ್ ಆಗಬಹುದು ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತದಲ್ಲಿ ಭೇಟ ಆಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಶುಭ ದಿನ